ರಾಯಚೂರಿನಲ್ಲಿ ಮಸೀದಿಯ ಕಮಾನು ವಿಚಾರಕ್ಕೆ ಗಲಾಟೆ ಏರ್ಪಟ್ಟಿದೆ. ಪುರಾತತ್ವ ಇಲಾಖೆಯ ಜಾಗದಲ್ಲಿ ಕಮಾನನ್ನ ಕಾಮಗಾರಿ ನಡೆಸಲಾಗ್ತಾ ಇತ್ತು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದ್ದು ಅಲ್ಲಿ ಗಲಾಟೆ ಆಗಿದೆ. ರಾಯಚೂರು ನಗರದಲ್ಲಿ ಮಸೀದಿ ಕಮಾನು ವಿಚಾರದಲ್ಲಿ ಗಲಾಟೆ ಏರ್ಪಟ್ಟಿದೆ. ಪುರಾತತ್ವ ಜಾಗದಲ್ಲಿ ಕಮಾನನ್ನ ಹಾಕಲಾಗ್ತಾ ಇತ್ತು. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯನ್ನು ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಆದರೆ ಇದನ್ನೆಲ್ಲವನ್ನು ಕೂಡ ಲೆಕ್ಕಿಸದೆ ಮುಂದುವರಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಗಲಾಟೆ ಏರ್ಪಟ್ಟಿದೆ. ಮುಸ್ಲಿಂ ಸಮುದಾಯದಿಂದ ಕಮಾನನ್ನು ನಿರ್ಮಿಸಲಾಗ್ತಾ ಇದೆ. ರಾಯಚೂರು ನಗರದ ಸೂಪರ್ ಮಾರ್ಕೆಟ್ ವೃತ್ತದ ಬಳಿ ಇದು ನಿರ್ಮಾಣಗೊಳ್ಳತಾ ಇರುವಂತದ್ದು. ನಗರಸಭೆ ಆದೇಶವನ್ನು ಕೂಡ ಮೀರಿ ಕಮಾನು ನಿರ್ಮಾಣಕ್ಕೆ ಅಲ್ಲಿ ಮುಂದಾಗಿದ್ದರಿಂದ ವಿರೋಧ ವ್ಯಕ್ತವಾಯಿತು. ಆ ಹಿನ್ನೆಲೆಯಲ್ಲಿ ಗಲಾಟೆ ಏರ್ಪಟ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪರಿಸ್ಥಿತಿಯಂತಹ ಬದಿಗೆ ತರುವಲ್ಲಿ ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಕಾಮಗಾರಿ ನಿಲ್ಲಿಸುವಂತೆ ಗುತ್ತಿಗೆದಾರರು ನಗರಸಭೆ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್ರಿಂದ. ವಿಜಯ್, ಸದ್ಯದ ಪರಿಸ್ಥಿತಿ ಈಗ ಹೇಗಿದೆ? ಪೊಲೀಸರು ಕಂಟ್ರೋಲ್ ತಗೊಂಡಿದ್ದಾರ ಹೇಗೆ? ದಿವ್ಯಾ, ಏನು ಈಗ ನಗರಸಭೆ ಪೌರಾಯುಕ್ತರ ಜೊತೆ ಎರಡೂ ಗುಂಪುಗಳು ಏನು ಪ್ರತ್ಯೇಕ ಸಭೆಯನ್ನ ಮಾಡಿದ ಬಳಿಕ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿರುವಂತದ್ದು. ಯಾಕೆಂದ್ರೆ ಎರಡು ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಈಗಾಗಲೇ ಪ್ರಾಚ್ಯವಸ್ತು ಇಲಾಖೆಗೆ ನಗರಸಭೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಏನು ಈಗ ಕಮಾನು ನಿರ್ಮಾಣ ಮಾಡುವಂತಹ ಸ್ಥಳ ಅದು ಬಫರ್ ಜೋನ್ ಅಲ್ಲಿ ಬರುತ್ತಾ ಬರಲ್ವಾ ಅನ್ನುವಂತ ಒಂದು ಸ್ಪಷ್ಟನೆಗೆ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ಬರ್ಲಿಕ್ಕೆ ಎರಡು ದಿನದ ಒಂದು ಕಾಲಾವಕಾಶ ಇರೋದ್ರಿಂದ ಎರಡು ದಿನಗಳ ಕಾಲ ಕಮಾನ್ ನಿರ್ಮಾಣದ ಒಂದು ಕಾಮಗಾರಿಯನ್ನ ಸ್ಥಗಿತಗೊಳಿಸುವುದಾಗಿ ಆ ದರ್ಗಾ ಕಮಿಟಿಯವರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸದ್ಯ ಪರಿಸ್ಥಿತಿ ಏನು ತಿಳಿಗೊಂಡಿದೆ ಅಂತ ಹೇಳ್ಬಹುದು. ಆದ್ರೂ ಕೂಡ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಯಾಕಂದ್ರೆ ಎರಡು ದಿನದ ನಂತರ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾಕಂದ್ರೆ ಈಗಾಗಲೇ ಏನು ಬಿಜೆಪಿ ಕಾರ್ಯಕರ್ತರಿದ್ರು, ಅವರು ಬೆಳಗ್ಗೆಯಿಂದಲೂ ಕೂಡ ಏನು ಆ ಒಂದು ಕಾಮಗಾರಿ ನಿಲ್ಲಿಸಬೇಕು ಅನ್ನೋಂತ ಹೋರಾಟವನ್ನು ನಡೆಸಿದ್ರು. ಇದು ಕೇವಲ ಕಾಮಗಾರಿ ನಡೆದಂತದ್ದು ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವ ಮಟ್ಟಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ನಿಲ್ಲಿಸಬೇಕು ಅಂತ ಬಿಜೆಪಿ ಮುಖಂಡರು ಹೋರಾಟ ನಡೆಸಿದ್ರೆ ಆಗ ಒಂದು ಕಮಾನ್ ಅನ್ನ ಮಾಡ್ಲೇಬೇಕು ಅಂತ ಕಾಂಗ್ರೆಸ್ನ ಮುಖಂಡರು ಪಟ್ಟು ಹಿಡಿದಿರೋದ್ರಿಂದ ಇದು ಎಲ್ಲೋ ಒಂದು ರೀತಿ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇರೋದ್ರಿಂದ ನಿಜಕ್ಕೂ ಕೂಡ ಸದ್ಯದ ಮಟ್ಟಿಗೆ ತಿಳಿಯಾಗಿ ಕಂಡ್ರು ಕೂಡ ಮುಂದೆ ಏನಾಗುತ್ತೆ ಅನ್ನುವಂತ ಕುತೂಹಲ ಖಂಡಿತವಾಗಿದೆ. ಮುಖ್ಯವಾಗಿ ಇಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಒಂದು ರೀತಿ ಮಾಡಿರುವಂತ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅದು ಕೋಟೆ ಪಕ್ಕದಲ್ಲಿಯೇ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಅದನ್ನ ಟೆಂಡರ್ ಕರೆದು ಏನು ಒಂದು 15 ಲಕ್ಷಕ್ಕೆ ಕಾಮಗಾರಿಗೆ ಗುತ್ತಿಗೆಯನ್ನ ನೀಡ್ತಾರೆ. ಮತ್ತು ಅದ ನಂತರದಲ್ಲೂ ಕೂಡ ವಕ್ಫ್ ಮಂಡಳಿ ಇರ್ಬೋದು ಮತ್ತೆ ಪ್ರಾಚ್ಯ ವಸ್ತು ಇಲಾಖೆ ಇರ್ಬೋದು ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಪತ್ರದ ಒಂದು ವ್ಯವಹಾರ. ಆದಾಗ್ಯೂ ಕೂಡ ಕಾಮಗಾರಿ ಮುಂದುವರೆದ್ರಿಂದ ಇವತ್ತಿನ ಗಲಾಟೆ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.